ಮುಜರಾಯಿ ಇಲಾಖೆ ದೇಗುಲಗಳಲ್ಲಿ ಮೈಕ್ ಅಳವಡಿಕೆಗೆ ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ. ಈ ಬಗ್ಗೆ ಗೊತ್ತಿಲ್ಲ ಅಂತ ಮುಜರಾಯಿ ಇಲಾಖೆ ತಹಶೀಲ್ದಾರ್ ಹೇಳ್ತಾ ಇದ್ದಾರೆ. ಯಾವ ಸಂಘಟನೆಯವರು ನಮ್ಮ ಹತ್ರ ಬಂದಿಲ್ಲ, ಪರ್ಮಿಷನ್ ಕೇಳಿಲ್ಲ, ಮೈಕ್ ಹಾಕ್ತೀವಿ ಅಂತ. ದತ್ತಿ ದೇವಾಲಯಗಳಲ್ಲಿ ಮೈಕ್ ಅಳವಡಿಸೋಕೆ ಅಲ್ಲೂ ಕೂಡ ಅವಕಾಶ ಇಲ್ಲ. ಇದು ಕಾನೂನು ಅಪರಾಧ. ಇದನ್ನು ಮೀರಿ ಮೈಕ್ ಅಳವಡಿಸಿದ್ರು ಅಂದ್ರೆ ಎಚ್ಚರ ಅಂತ ಕೂಡ ಹೇಳಿದ್ದಾರೆ. ಸೊ ಮುಜರಾಯಿ ಇಲಾಖೆ ತಹಶೀಲ್ದಾರ್ ಅರವಿಂದ ಬಾಬು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೇರೆಯವರು ಬಂದು ಮೈಕ್ ಹಾಕೊಂಡು ಹೋಗೋದಕ್ಕೂ ನಾವು ನಮ್ಮ ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಏಕೆ ಯಾಕೆ ಹಾಕುವ ಅವಕಾಶ ಇಲ್ಲ ಯಾವುದೂ. ಎಲ್ಲದಕ್ಕೂ ಪರ್ಮಿಷನ್ ಕೊಡೋಕ್ಕಾಗಲ್ಲ. ನಾವು ಅದಕ್ಕೆ ನಮ್ಮ ನಿಯಮಗಳು ಏನಿದವೋ ಅದು ನೋಡ್ಕೊಂಡು ಕೊಡ್ತೀವಿ ಹೊರತು ಏಕೆ ಯಾಕೆ ಅವ್ರು ಮೈಕ್ ಹಾಕೊಂಡು ನಮ್ಮ ದೇವಸ್ಥಾನ ವತಿಯಿಂದ ನಾವು ಮಾಡ್ಕೊಡ್ತೀವಿ ಏನಾರು ಹಬ್ಬ ದಿನಗಳಲ್ಲಿ ಹೊರತು ಬೇರೆಯವರಿಗೆ ಮೈಕ್ ಹಾಕೊಳ್ಳೋಕೆ ಅದು ನಮ್ಗೆ ಯಾವುದೇ ಕಾರಣದಿಂದ ಹಾಕೋ ಅವಕಾಶ ಕೊಡುತ್ತೆ. ಇಲ್ಲ ನಮ್ಗೆ ಯಾವುದು ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಮಾಹಿತಿ ಏನಾದ್ರೂ ಕಂಪೌಂಡ್ಬಳಿ ಸಂಬಂಧಪಟ್ಟ ಯುವಗಳಿಗೆ ನಾವು ಡಿ ಸಿ ಮುಖಾಂತರ ಒಂದು ಡೈರೆಕ್ಷನ್ ಕೊಡಿಸಿ ನಾವು ಯಾವ್ದ ಬಗ್ಗೆ ಕ್ರಮ ಕಾನೂನು ಕ್ರಮ ವಹಿಸಿ ಅಸ್ವಲ್ಪ ಮುನ್ನೆಚ್ಚರಿಕೆ ಸಂಬಂಧಪಟ್ಟ ಯುವಗಳಿಗೆ ನಾವು ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಯುವಗಳಿಗೆ ನಾವು ಮಾಹಿತಿ ಕೊಡ್ತೀವಿ. ಈ ಥರ ಬಂದರೆ ಯಾರು ಒಳಗಡೆ ಇದು ಅನೌ ಮಾಡಬೇಡಿ, ಬಟ್ ಯಾವುದಕ್ಕೆ ಅವಕಾಶ ಇಲ್ಲ ಅಂತ ನಾವು ಒಂದು ಎಚ್ಚರಿಸಿಕೊಡ್ತೀವಿ. ಡಿ ಸಿ ಗಮನಕ್ಕೆ ತಂದು ಡಿ ಸಿ ಅವರು ಏನು ಹೇಳ್ತಾರೋ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ.